ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ತಾಲೂಕು ಬಂದಗುಂಟೆ ಗ್ರಾಮದಲ್ಲಿ 40 ಲಕ್ಷ ರು ವೆಚ್ಚ ಮಾಡಿ ನಿರ್ಮಿಸಿರುವ ಪಂಚಾಯಿತಿ ಕಟ್ಟಡವನ್ನು ಶಾಸಕ ಬಿ ಸತ್ಯನಾರಾಯಣ ಉದ್ಘಾಟಿಸಿದರು. ಕಲ್ಪಿಸುವ ನಿಟ್ಟಿನಲ್ಲಿ ಜನರಿಗೆ ಸ್ಪಂದಿಸಿ ಕರ್ತವ್ಯ ನಿರ್ವಹಿಸಿದಾಗ ಮಹಾತ್ಮ ಗಾಂಧಿ ಕಂಠ ಗ್ರಾಮ ಸ್ವರಾಜ್ ಕಲ್ಪನೆ ಸಕಾರಗೊಳ್ಳಲಿದೆ ಎಂದು ಶಾಸಕ ಬಿ ಸತ್ಯನಾರಾಯಣ ಹೇಳಿದರು. ಶಿರಾ ತಾಲೂಕಿನ ಬಂದಗುಂಟೆ ಗ್ರಾಮದಲ್ಲಿ 40 ಲಕ್ಷ ವೆಚ್ಚದಲ್ಲಿ ನಿರ್ಮಾಣ ಮಾಡಿರುವ ನೂತನ ಪಂಚಾಯಿತಿ ಕಟ್ಟಡ ಗುರುವಾರ ಉದ್ಘಾಟನೆ ನೆರವೇರಿಸಿ ಮಾತನಾಡಿದರು. ಟಾಯ್ಲೆಟ್ ಯುಕ್ತ ಕಚೇರಿಗಳು ಸಹ ಟಾಯ್ಲೆಟ್ ಅನ್ನು ಮಾಡಿಕೊಂಡು ಇಡೀ ಗ್ರಾಮ ಪಂಚಾಯತ್ಗೆ, ಇಡೀ ತಾಲೂಕಿಗೆ, ಇಡೀ ಜಿಲ್ಲೆಗೆ ಮಾದರಿಯಾದ ರೀತಿಯಲ್ಲಿ ಟಾಯ್ಲೆಟ್ಗಳನ್ನು ನಿರ್ಮಾಣ ಮಾಡಿಕೊಂಡು ಸ್ವತಂತ್ರವಾದ ಸ್ವಂತ ಕಟ್ಟಡ ಮಾಡಿರೋದು ನೋಡಿ ಬಹಳ ಸತ್ಯ. ಕಟ್ಟಡ ನಿರ್ಮಾಣ ಮಾಡಬೇಕು, ಅದು ನಿರ್ಮಾಣ ಮಾಡಬೇಕು ಅಂತಂದ್ರೆ ಹೇಳಿದಾಗೆ ಜಿಲ್ಲೆಯಲ್ಲಿ ಯಾರು ಮಾಡಿಲ್ಲ, ನೀವೇ ಹೆಂಗ್ ಮಾಡಿದ್ರಿ, ಯಾಕೆ ಮಾಡಿದ್ರಿ ಅನ್ನೋ ಪ್ರಶ್ನೆ. ಅಂತಹ ಪಂಚಾಯತಿಯ ಅಧ್ಯಕ್ಷರು, ಸದಸ್ಯರು, ಉಪಾಧ್ಯಕ್ಷರು, ಊರಿನ ಜನ ಒಟ್ಟಾರೆ ಕೈಗೊಳ್ಳಿ ಇದಕ್ಕೆ ಬೆಂಬಲ ಸಹಕಾರ ನೀಡಿ, ಸಹಾಯ ಹಸ್ತ ನೀಡಿ, ನೀವೆಲ್ಲ ಸಹಕಾರ ನೀಡಿದ್ದು ಮೊದಲೇ ಕಾರಣ. ಇದರ ಮೇಲೆ ಸ್ವಲ್ಪ ಪಂಚಾಯಿತಿ ಎಡಾಪಿಸಬೇಕು ಅಂದ್ರೆ ಎಲ್ಲಿ ಪಂಚಾಯಿತಿ ಕಟ್ಟಬೇಕು, ಮೇಲ್ಕುಂಟೆ, ಬಾಲ್ಕುಂಟೆ, ಹೊಟ್ಟ ರೋಡ್ಗೆ, ಆಮೇಲೆ ಬೂತ್ ಗಾರ್ಡನ್, ಒಂದು ಕೋರ್ಟಿಕ್ ಕಚೇರಿ ಅಥವಾ ಮಟ್ಟಕ್ಕಿದ್ದಂತ ವ್ಯವಸ್ಥೆನ ನೀವು ಸರಿ ಮಾಡಿಕೊಂಡು, ನೀವು ಹೊಂದಾಣಿಕೆ ಮಾಡಿಕೊಂಡು ಇವತ್ತು ಒಳ್ಳೆಯ ಕಟ್ಟಡವನ್ನ ತಂದೆ. ಇವತ್ತು ಭಾರತ ದೇಶದಲ್ಲಿ ಮಹಾತ್ಮ ಗಾಂಧೀಜಿಯವರು ಗ್ರಾಮ ಸ್ವರಾಜ್ಯ, ಗ್ರಾಮಕ್ಕೆ ಸ್ವತಂತ್ರ ಬಂದ, ಗ್ರಾಮ ತನ್ನ ಹಳ್ಳಿ, ಏನು ಹಳ್ಳಿ ಇದ್ದಾವೆ, ಗ್ರಾಮಗಳಿದ್ದಾವೆ, ಅವು ತಾವು ಸ್ವತಂತ್ರರಾಗಿ ಆಡಳಿತ ನಡೆಸತಕ್ಕಂತ ಶಕ್ತಿ ಯಾವ ಹಳ್ಳಿಗಳಿಗೂ ಹೊರಗಡೆಯವರಿಗಿಂತ ಅಥವಾ ಅನುಭವಿಗಳಿಗಿಂತ ಕಡಿಮೆ ಇಲ್ಲ. ಹಾಗಾಗಿ ಅವರ ಆಡಳಿತವನ್ನು ಅವರೇ ಮಾಡಿಕೋಬೇಕು ಅಂತ ಮಹಾತ್ಮ ಗಾಂಧೀಜಿಯವರು ಕನಸು ಕಂಡಿದ್ರು. ನಿಜವಾಗಿ ಇವರಲ್ಲಿರೋದನ್ನು ಸಾಧನೆ ಮಾಡಿದ್ರೆ ಇಡೀ ಜಿಲ್ಲೆಯಲ್ಲಿ ಬಂದ್ಬಿಟ್ಟೆ ಪಂಚಾಯಿತಿ ಅಂತ ಹೇಳೋದಕ್ಕೆ ಈ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಪಂಚಾಯಿತಿ ಕಟ್ಟಡ ಕಟ್ಟಿಕೊಂಡು ಆಡಳಿತನೂ ಉತ್ತಮವಾಗಿರಬೇಕು, ಜನಪರವಾಗಿರಬೇಕು. ಗ್ರಾಮ ಸಭೆ ಆ ಗ್ರಾಮ ಸಭೆ ನಿಜವಾಗಲೂ ನನಗೆ ಅನುಭವಿಸಿದ ಇಷ್ಟು ಜನ ಎಂದೂ ಸೇರಿದ್ದೀರಾದ್ರೂ ಸೇರಿದ್ದೀರಲ್ಲ ನಮ್ಮ ಮನೆಗೆ ಸೇರಲ್ಲ, ಅಲ್ಲಿ ಯಾವನೋ ಉದ್ದೇಶ ಸೇರಲ್ಲ.
ಕಟ್ಟಡ ಲೋಕಾರ್ಪಣೆ ಮಾಡಿ ಮಾತನಾಡಿದ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಲತಾ ಕೆ ರವಿಕುಮಾರ್, ಗ್ರಾಮೀಣ ಪ್ರದೇಶದ ಜನರ ಜೀವನಾಡಿಯಾಗಿರುವಂತಹ ಪಂಚಾಯಿತಿ ವ್ಯವಸ್ಥೆ ಪಾರದರ್ಶಕತೆಯಿಂದ ಕೂಡಿರಬೇಕು. ಅನುದಾನ ಆದ್ಯತೆ ಮೇರೆಗೆ ಸರ್ಕಾರ ನಿಗದಿ ಮಾಡಿದ ಅಭಿವೃದ್ಧಿ ಕಾರ್ಯಗಳಿಗೆ ಅನುದಾನ ಬಳಕೆ ಮಾಡಿ ಸ್ವಚ್ಛತೆ ಹಾಗೂ ಕುಡಿಯುವ ನೀರಿನ ಸೌಲಭ್ಯದ ಕಡೆಗೆ ಹೆಚ್ಚು ಗಮನ ನಿಗಾ ವಹಿಸಿ ಕೆಲಸ ಮಾಡಬೇಕು. ಪಂಚಾಯಿತಿ ಮತ್ತು ಜನಸಾಮಾನ್ಯರ ಸಂಬಂಧ ಪ್ರೀತಿ ವಿಶ್ವಾಸದಿಂದ ಕೂಡಿದಾಗ ಗ್ರಾಮಗಳ ಅಭಿವೃದ್ಧಿ ಕಾಣಲಿದೆ ಎಂದರು. ಪಂಚಾಯಿತಿ ಆವರಣದಲ್ಲಿ ಸಸಿ ನೆಟ್ಟು ಮಾತನಾಡಿದ ತಾಲೂಕು ಜೆಡಿಎಸ್ ಅಧ್ಯಕ್ಷ ಆರ್ ಉಗ್ರೇಶ್, ಬಡಜನರ ನೋವಿಗೆ ಸ್ಪಂದಿಸಿ ಗ್ರಾಮಗಳ ಅಭಿವೃದ್ಧಿಗೆ ಹೆಚ್ಚು ಆಸಕ್ತಿ ವಹಿಸಿ ಮಾಡುವಂತಹ ಕೆಲಸ ಕಾರ್ಯಗತವಾದಾಗ ಜನಪ್ರತಿನಿಧಿಯ ಸೇವೆ ಜನರ ಮೆಚ್ಚುಗೆ ಗಳಿಸಲಿದೆ ಎಂದರು. ಬಂದಂತ ನಮ್ಮ ಸಾರ್ವಜನಿಕರಿಗೆ, ಅವರು ಈಗಾಗಲೇ ದೇಶಕ್ಕೆ ಹೋಗಿದ್ದಾರೆ, ಬಂದಂತ ಸಾರ್ವಜನಿಕರಿಗೆ ಸರಿಯಾದ ರೀತಿಯಲ್ಲಿ ನೀವು ಸವಲತ್ತುಗಳನ್ನು ಕೊಡಬೇಕು. ಸರ್ಕಾರದಿಂದ ಏನ್ ಬರುತ್ತೆ ಅವ್ರಿಗೆ ಮಾಹಿತಿಯನ್ನ ಕೊಡಿ. ಮತ್ತೆ ಅವ್ರು ಬಂದಾಗ ಹಣ ಕೇಳೋದಾಗ್ಲಿ ಆ ರೀತಿ ಎಲ್ಲ ಆಗ್ಬಾರ್ದು. ನನ್ಗೇನಾದ್ರು ಆ ರೀತಿ ಕಂಪ್ಲೇಂಟ್ ಬಂದ್ರೆ ನಾನು ಸಸ್ಪೆಂಡ್ ಮಾಡ್ತೀನಿ. ಮತ್ತೆ ಪಿಡಿ ಅವ್ರು ಒಳ್ಳೆಯವರಿದ್ದಾರೆ ಅಂತ ಈಗಾಗಲೇ ಅವರಿಗೂ ಸನ್ಮಾನ ಮಾಡಿದ್ದೀರಾ, ಅದೇ ರೀತಿ ನೀವು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ನಿಮ್ಗೇನಾದ್ರು ತೊಂದರೆ ಬಂದ್ರೆ ಖಂಡಿತ ನನಗೆ ಫೋನ್ ಮಾಡ್ರಿ, ನಾನು ಸಹ ನಿಮ್ ಜೊತೆ ಇರ್ತೀನಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಜೊತೆಗೆ ಮನೆ ಮುಂದೆ ಒಂದು ಈ ಮಾಳಿಗೆ ನೀರು, ಮಳೆ ಕೊಯ್ಲು ನೀರು, ಮಳೆ ಕೊಯ್ಲು ಮಾಡ್ಕೊಳ್ಳಿ, ಚರಂಡಿ ಮಾಡ್ಕೊಳ್ಳಿ, ಸಿಮೆಂಟ್ ರಸ್ತೆ ಮಾಡ್ಕೊಳ್ಳಿ, ಇಲ್ಲ ಗಿಡ ಇದೆ, ಯಾವ್ದಾದ್ರು ಗಿಡ ಇದೆ, ಇಲಾಖೆಯಿಂದ ಸವಲತ್ತು ಇದೆ, ಪಂಚಾಯತಿಯಿಂದ ನಾವು ಪಟ್ಟಿ ಕೊಟ್ಬಿಟ್ರೆ ಸಾಕು, ಅವ್ ಎಕ್ಸಿಮೆಂಟ್ ಆಗಿ ಆ ಪಟ್ಟಿನಲ್ಲಿ ಇದ್ಬಿಟ್ರೆ ಯಾವ ಗಿಡ ಬೇಕಾದ್ರೆ ನಾವು ಹೊನ್ನಿ ಗಿಡ ಇರ್ಲಿ, ತೋಟ ಇರ್ಲಿ, ನಿಮಗೆ ಇರ್ಲಿ, ಏನಿದೆ ಫಾರೆಸ್ಟ್ ಗಿಡ ಎಲ್ಲರೂ ಗ್ರಾಮ ಪಂಚಾಯತಿಯಿಂದ ನಮಗೆ ಸವಲತ್ತು ಇದೆ. ಅದನ್ನು ತಾವೆಲ್ಲ ಬಳಸ್ಬೇಕಾಗುತ್ತೆ. ಏನು ಇವತ್ತು ಪಂಚಾಯತಿಯಿಂದ ಖಂಡಿತ ಇವತ್ತು ಪಂಚಾಯತಿ ಕ್ಲೀನ್ ಆಗಿ ಎಲ್ಲ ಬಳಸ್ಕೊಂಡಿದ್ರೆ ಇವತ್ತು ಪಂಚಾಯತಿ ಬಂದು ಫಲಾನುಭವಿ ಪಂಚಾಯತಿ ಸಿಬ್ಬಂದಿ ಬಂದು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಲತಾ ಕೆ ರವಿಕುಮಾರ್, ನಾದೂರು ಜಿಲ್ಲಾ ಪಂಚಾಯತ್ ಸದಸ್ಯೆ ಗಿರಿಜಮ್ಮ ಶ್ರೀರಂಗ ಯಾದವ್, ತಾಲೂಕು ಜೆಡಿಎಸ್ ಅಧ್ಯಕ್ಷರಾದ ಆರ್ ಉಗ್ರೇಶ್, ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷರಾದ ರಂಗನಾಥ ಗೌಡ, ಸದಸ್ಯರಾದ ಚೂಡಾಮಣಿ ಆರ್ ಉಗ್ರೇಶ್, ಪಿಎಲ್ಆರ್ಡಿ ಬ್ಯಾಂಕ್ ಅಧ್ಯಕ್ಷರಾದ ಟಿಎಲ್ಡಿ ಮಲ್ಲೇಶ್, ಬಂದುಗುಂಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಬಿಡಿ ಮಹಾಲಕ್ಷ್ಮಿ ತಿಪ್ಪೇಸ್ವಾಮಿ, ಉಪಾಧ್ಯಕ್ಷೆ ತಿಮ್ಮಕ್ಕ, ಮೇಲ್ಕುಂಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಟಿಡಿ ನರಸಿಂಹಮೂರ್ತಿ, ಇಒ ಮೋಹನ್ ಕುಮಾರ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಉಮೇಶ್, ತಿಮ್ಮೇಗೌಡ, ಜಗದೀಶ್, ಗೀತಾ, ಕಮಲಮ್ಮ, ಭಾಗ್ಯಲಕ್ಷ್ಮಿ, ಪಾತಲಿಂಗಪ್ಪ, ಎಡಬ್ಲ್ಯೂ ಮಂಜುನಾಥ್, ಮುಖಂಡರಾದ ಕುಂಟೇಗೌಡ, ಅಭಿಯಂತರರ ಬಿ ಕೃಷ್ಣಪ್ಪ, ಪಿಡಿಒ ಲೋಕೇಶ್, ವಿಜಯಣ್ಣ, ಅನುಷ್ಕಾ ಭಟ್, ಕಮಲಮ್ಮ, ಲಕ್ಷ್ಮಮ್ಮ ಸೇರಿದಂತೆ ಹಲವರು ಮುಖಂಡರು ಉಪಸ್ಥಿತರಿದ್ದರು. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಶಿರಾದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ದಿನಾಂಕ 20/9/2019 ಶಿರಾ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯಡಿಯಲ್ಲಿ ಪಾಕ್ಷಿಕ ಆಚರಣೆಯನ್ನು 30/9/2019 ಕಾರ್ಯಕ್ರಮಕ್ಕೆ ಸಾರ್ವಜನಿಕ ಆಸ್ಪತ್ರೆ ವೈದ್ಯಾಧಿಕಾರಿ ಡಾಕ್ಟರ್ ಶ್ರೀನಾಥ್ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಟಿಎಚ್ಒ ಡಾಕ್ಟರ್ ಅಫ್ಜಲ್ ಉರ್ ರಹಮಾನ್, ಡಾಕ್ಟರ್ ಡಿಎಂ ಗೌಡ, ಆಡಳಿತಾಧಿಕಾರಿ ರವಿ, ಶ್ರೀರಾಮ್, ಚಂದ್ರಪ್ಪ, ಶ್ರೀನಿವಾಸ್ ಮೂರ್ತಿ ಮುಂತಾದವರು ಉಪಸ್ಥಿತರಿದ್ದರು. ಶ್ರೀ ಟಿವಿ ತಂಡ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಶ್ರೀನಾಥ್ ರವರನ್ನು ಮಾತನಾಡಿಸಿದಾಗ, ಸರ್ ನಮಸ್ತೆ, ವಿನೋದ್ ಕುಮಾರ್ ಸರ್ ಶ್ರೀ ಟಿವಿಯಿಂದ ಮಾತಾಡ್ತಿರೋದು. ಸರ್ ಇವತ್ತು ಆಯುಷ್ಮಾನ್ ಭಾರತ್ 1 ಇಯರ್ ಆಯ್ತು ಅಂತ ಹೇಳ್ಬಿಟ್ಟು ಒಂದು ಪ್ರೋಗ್ರಾಮ್ ಮಾಡಿದ್ರಿ. ರಿಗಾರ್ಡಿಂಗ್ ಆಯುಷ್ಮಾನ್ ಭಾರತ್ 1 ಇಯರ್ ಅಲ್ಲಿ ಶಿರಾ ತಾಲೂಕಲ್ಲಿ ಎಷ್ಟು ಇಂಪ್ಲಿಮೆಂಟ್ ಆಗಿದೆ, ಎಷ್ಟು ಪರ್ಸೆಂಟ್ ಇಂಪ್ಲಿಮೆಂಟ್ ಆಗಿತ್ತು, ನಿಮ್ ಗುರಿ ಏನು, ಎಷ್ಟು ಇಂಪ್ಲಿಮೆಂಟ್ ಆಗಿದೆ, ಅಕಸ್ಮಾತ್ ಏನೇನು ಪ್ರಾಬ್ಲಮ್ಸ್ ಫೇಸ್ ಮಾಡಿದ್ರಿ ಅಂತ ಸ್ವಲ್ಪ ಹೇಳ್ತೀರಿ. ನಮಸ್ಕಾರ, ನಾನು ಡಾಕ್ಟರ್ ಶ್ರೀನಾಥ್ ಅಂತ ಹೇಳಿ, ಆಡಳಿತ ಮುಖ್ಯ ವೈದ್ಯಾಧಿಕಾರಿಗಳು, ಸಾರ್ವಜನಿಕ ಆಸ್ಪತ್ರೆ ಶಿರಾ. ಸೊ ಈಗ ನಮ್ಗೆ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಇದು ಏನಾಗಿದೆ, ಒಂದು ಈ ಒಂದು ಕಾರ್ಯಕ್ರಮ ಇನ್ವಾಲ್ವ್ ಆಗಿ ಒಂದು ವರ್ಷ ಇಲ್ಲಿಗೆ ಆಯ್ತಾ ಇರೋದು. ಒಂದು ವರ್ಷದಲ್ಲಿ ಈಗ ನಮ್ಮಲ್ಲಿ ಈಗ ಪ್ರಸೂತಿ ಎಲ್ಲ ವಿಭಾಗಗಳು ಅಂದ್ರೆ ಪ್ರಸೂತಿ ಮತ್ತು ಗರ್ಭ ಪ್ರಸೂತಿ ವಿಭಾಗ, ಹೆರಿಗೆ ಮತ್ತು ಪ್ರಸೂತಿ ವಿಭಾಗ, ಆಮೇಲೆ ಕಣ್ಣು ನೇತ್ರ ಚಿಕಿತ್ಸಾ ವಿಭಾಗ ಮತ್ತು ಶಸ್ತ್ರಚಿಕಿತ್ಸಾ ವಿಭಾಗದಲ್ಲಿ ಸರ್ಜರಿನಲ್ಲಿ ನಾವು ಇದನ್ನ ಜಾಸ್ತಿ ಇಂಪ್ಲಿಮೆಂಟ್ ಮಾಡ್ಕೊಂಡಿದೀವಿ. ಹೆರಿಗೆ ವಿಭಾಗದಲ್ಲಿ ಏನಿಲ್ಲ ಅಂದ್ರೆ ನಮ್ಗೆ 100% ನಮ್ಗೆ ಅಚೀವ್ಮೆಂಟ್ ಆಗ್ತಾ ಇದೆ. ಇದರಲ್ಲಿ ಎಲ್ಲ ಪೇಷಂಟ್ಸ್ಗಳಿಗೂ ನಮ್ಗೆ ಈಗ ನಮ್ಗೆ ನಮ್ಮ ಹೇಳಿಕೆಗೆ ಎಲ್ಲ ಸ್ಪಂದಿಸ್ತಾ ಇದ್ದಾರೆ ಸರ್, ಅವರು ಎಲ್ಲ ಇದಕ್ಕೂ ಸ್ಪಂದಿಸ್ತಾ ಇದ್ದಾರೆ. ಸೊ ನಮ್ಗೆ ಏನಿಲ್ಲ ಅಂದ್ರೆ ನಮ್ಗೆ ಈಗ ನಮ್ಮ ಸಾರ್ವಜನಿಕ ಆಸ್ಪತ್ರೆ ಈಗ ಇದೇನೋ ಆಯುಷ್ಮಾನ್ ಭಾರತ್ ಶುರುವಾದಾಗಿಂದ ಒಂದು ಪ್ರಸೂತಿ
ಸರ್ಜರಿ ಮತ್ತೆ ಆಪ್ತರ್ ಕಣ್ಣಿನ ವಿಭಾಗದಲ್ಲಿ ಒಟ್ಟು ನಾವು 903 ಕೇಸ್ ಮಾಡಿದ್ದೀವಿ ಸರ್. ನಾವು 900 ಆ ಒಂದು ಕೇಸ್ನಲ್ಲಿ ನಮಗೆ ಆಸ್ಪತ್ರೆಗೆ ಬಂದಿರತಕ್ಕಂಥ ಆದಾಯ ಒಟ್ಟು 40 ಲಕ್ಷ ರೂಪಾಯಿ ಆದಾಯ ನಮ್ಮ ಆಸ್ಪತ್ರೆಗೆ ಬಂದಿದೆ ಸರ್. ನಾವು ಏನು ನಾವೀಗ ಏನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ, ಈಗ ಒಂದು ಕೇಸ್ ನಾವು ಏನು ಮಾಡ್ತಿದ್ದೀವಿ, ಒಂದು ಸಿಜರಿಯನ್ ಸೆಕ್ಷನ್ ಮಾಡಿದ್ರೆ 4500 ರೂಪಾಯಿ ಒಂದು ಕೇಸಿಗೆ ಬರ್ತದೆ. ಅದರಲ್ಲಿ 70 ಭಾಗ ಆರೋಗ್ಯ ರಕ್ಷಣಾ ಸಮಿತಿಗೆ ಹೋಗ್ತದೆ, ಇನ್ನು 30 ಭಾಗ ಏನು ಡಾಕ್ಟರ್ಸ್ ಒಂದು ವರ್ಕ್ ಮಾಡಿದ್ದಾರೆ ಅವ್ರಿಗೆ ಅದು ಡಿವೈಡ್ ಮಾಡಿ ನಾವು ಕೊಡ್ತೀವಿ ಸರ್. ಸರ್ ಟೋಟಲ್ ಈಗ ಟೋಟಲ್ ಆಪರೇಷನ್ಸ್ ಸಸಸ್ಗೆ ಎಷ್ಟಾಗಿದೆ ಸರ್ ಟೋಟಲ್? ಅಲ್ಲ ಇದೆ ಅಂಡರ್ ಆಯುಷ್ಮಾನ್ ಭಾರತಲ್ಲ, ಅಪಾರ್ಟ್ ಫ್ರಮ್ ಆಯುಷ್ಮಾನ್ ಭಾರತ್, ಆಯುಷ್ಮಾನ್ ಭಾರತ್, ಆಯುಷ್ಮಾನ್ ಭಾರತ್ ಇನ್ಕ್ಲೂಡಿಂಗ್ ಎಲ್ಲ ಸೇರುತ್ತೆ ಸರ್, ಸಿಜರಿಯನ್ನು ಇದು ಸಿಜರಿಯನ್ನು ಕಣ್ಣಿಂದು ಹಿಸ್ಟರೆಕ್ಟಮಿ, ಆಮೇಲೆ ಕಣ್ಣಿನ ವಿಭಾಗದ್ದು, ಕಣ್ಣಿನ ಶಸ್ತ್ರಚಿಕಿತ್ಸೆ ಬರತಕ್ಕಂಥದ್ದು, ಆಮೇಲೆ ಇದರಲ್ಲಿ ಸರ್ಜರಿ ವಿಭಾಗ ಶಸ್ತ್ರಚಿಕಿತ್ಸೆ, ಸಾಮಾನ್ಯವಾದ ಅಪೆಂಡಿಸೈಟಿಸ್ ಇರ್ಬೋದು, ಅರಣ್ಯ ಇರ್ಬೋದು, ಆಮೇಲೆ ಹೈಡ್ರೋಸಿಲ್ಸ್ ಇರ್ಬೋದು, ಆ ಥರದ ಸರ್ಜರಿ ವಿಭಾಗದಲ್ಲೂ ಕೂಡ ನಮಗೆ ಅದು ಒಳ್ಳೆ ಇದು ಕೇಸ್ ಆಗ್ತಾ ಇದೆ ಸರ್. ಅದು ಮೇನ್ ನಮಗೆ ಇದಾಗ್ತಾ ಇರೋದು ಮೆಡಿಸಿನ್ ವಿಭಾಗದಲ್ಲಿ ನಮಗೆ ಮ್ಯಾನ್ ಪವರ್ ಕಡಿಮೆ ಇದೆ, ಅದು ಒಬ್ಬರೇ ಒಬ್ಬರು ಫಿಸಿಷಿಯನ್ಸ್ ಇರೋದ್ರಿಂದ ಅದು ಸ್ವಲ್ಪ ಅದು ಏನಂದ್ರೆ ಈ ಇದರಲ್ಲಿ ನಾವು ಡಾಕ್ಯುಮೆಂಟ್ ಅಪ್ಡೇಟ್ ಮಾಡ್ಕೋಬೇಕು, ಅಲ್ಲಿ ಮ್ಯಾನ್ ಪವರ್ ಕಡಿಮೆ ಇರೋದ್ರಿಂದ ಸ್ವಲ್ಪ ಅದು ಸ್ವಲ್ಪ ಡಿಲೇ ಆಗ್ತಾ ಇದೆ. ನಮಗೆ ಈಗ ಹೂಡಿಕೆ ನೋಡ್ಕೊಂಡ್ರೆ ಕರ್ನಾಟಕ ರಾಜ್ಯದಲ್ಲಿ ನಮ್ದು 12ನೇ ಸ್ಥಾನದಲ್ಲಿ ನಾವು ಒಟ್ಟು 34 ಲಕ್ಷ 40 ಲಕ್ಷ ನಮ್ಮ ಇದಕ್ಕೆ ಬಂದಿದೆ ಸರ್. ಅದು ಸರ್ ಈಗ ನಿಮ್ಮ ಇದರಲ್ಲಿ ಶಿರಾ ತಾಲೂಕ್ ಜನರಲ್ ಹಾಸ್ಪಿಟಲ್ ಪ್ರಾಬ್ಲಮ್ ಏನಂದ್ರೆ, ಒಂದು ಆರ್ಥೋಪೆಡಿಕ್ ಸರ್ಜರಿ ಇಲ್ಲ, ಸೆಕೆಂಡ್ ಒನ್ ಇದು ಲ್ಯಾಬ್ ಹೈಟೆಕ್ ಲ್ಯಾಬ್, ಈ ಥೈರಾಯ್ಡ್ಸ್ ಬೇರೆ ಬೇರೆ ಟೆಸ್ಟಿಂಗ್ಸ್ ಇಲ್ಲ, ಇವೆಲ್ಲ ಕೆಲವೆಲ್ಲ ಆಯುಷ್ಮಾನ್ ಭಾರತಲ್ಲಿ ಬಂದ್ರೂ ಪ್ರಯೋಜನ ತಗೊಳಕ್ ಆಗ್ತಿಲ್ಲ. ಇದ್ರ ಬಗ್ಗೆ ಏನಂದ್ರೆ ಸರ್, ಈಗ ನಮ್ಮಲ್ಲಿ ಏನಾಗ್ತದೆ ಅಂದ್ರೆ, ಈಗ ಒಂದು ದಿನಕ್ಕೆ ನಮ್ಮ ಹಾಸ್ಪಿಟಲ್ ಮಿಡ್ ನೈಟ್ ಕೌಂಟ್ ಅಂತ ಹೇಳ್ತೀವಿ ಇನ್ ಪೇಷಂಟ್ಸ್ ಅಲ್ಲಿ, ಅದರಲ್ಲಿ ಮಿಡ್ ನೈಟ್ ಕೌಂಟ್ ಅಂತಂದ್ರೆ ನಮ್ಮ ಹಾಸ್ಪಿಟ್ಲ್ ಇದು ಎಷ್ಟಿದೆ ಕೆಪಾಸಿಟಿ ಅಂತಂದ್ರೆ ಸಾಮರ್ಥ್ಯ, ಅದು 100 ಬೆಡೆಡ್ ಹಾಸ್ಪಿಟ್ಲು, ಅದರಲ್ಲಿ ಕೆಲವೊಂದು ವಿಭಾಗಗಳನ್ನು ತೆಗೆದ್ರೆ ನಮಗೆ ಮಿನಿಮಮ್ ಒಂದು ವಾರ್ಡ್ ತೆಗೆದ್ರೆ ಒಂದು 80-70 ಭಾಗ ನಮಗೆ ಟೋಟಲಿ ಫುಲ್ ಪೇಷಂಟ್ಸ್ ಇರ್ತದೆ, ಅದರಲ್ಲಿ 90 ಭಾಗ ನಮ್ಮ ಗೈನಕ್ಕೆ ಇರ್ತದೆ, ಪ್ರಸೂತಿ ಇವರು ಹೆರಿಗೆ ಮತ್ತು ಪ್ರಸೂತಿಯವರೇ ಇರ್ತಾರೆ. ಈಗ ಆರ್ಥೋಪೆಡಿಕ್ಗೆ ಏನಾಗ್ತಾ ಇದೆ ಅಂತಂದ್ರೆ, ಈಗ ಅವ್ರಿಗೆ ಬೆಡ್ಗಳು ಸ್ವಲ್ಪ ಕಡಿಮೆ ಆಗ್ತಾ ಇದೆ, ಮುಂದಿನ ದಿನಗಳಲ್ಲಿ MCH ಹಾಸ್ಪಿಟಲ್ ಓಪನ್ ಆಗುತ್ತಿಲ್ಲ ಸರ್, ಎರಡು ತಿಂಗಳಲ್ಲಿ MCH ಹಾಸ್ಪಿಟಲ್ ಓಪನ್ ಆಗುತ್ತೆ. MCH ಹಾಸ್ಪಿಟಲ್ ಓಪನ್ ಆದ್ಮೇಲೆ ನಮಗೆ ಹೆರಿಗೆ ಮತ್ತು ವಿಭಾಗ ಮಕ್ಕಳ ವಿಭಾಗ ಆ ಕಡೆ ಶಿಫ್ಟ್ ಆದ್ರೆ, ಇಲ್ಲಿ ಆರ್ಥೋಪೆಡಿಕ್ ಸರ್ಜರಿ ಎಲ್ಲದಕ್ಕೂ ಈ ಹೊಸ ಹಳೆ ಬಿಲ್ಡಿಂಗ್ ನಲ್ಲಿ ಇರೋದ್ರಿಂದ ಅವ್ರಿಗೂ ಕೂಡ ಜಾಗ ಮತ್ತೆ ಓಟಿ ಎಲ್ಲ ಅವ್ರಿಗೆ ಫ್ರೀಯಾಗಿ ಬಿಟ್ಕೊಟ್ಟಂಗಾಗುತ್ತೆ. ಮುಂದಿನ ದಿನಗಳಲ್ಲಿ ಒಳ್ಳೆ ನಿರೀಕ್ಷೆ ಮಾಡ್ಕೋಬಹುದು ಅಂತ, ಆರ್ಥೋಪೆಡಿಕ್ ಅಲ್ಲಿರ್ಬೋದು ಬೇರೆ ವಿಭಾಗಗಳಿರ್ಬೋದು ಒಳ್ಳೆ ಸೇವೆನ ನಿರೀಕ್ಷೆ ಮಾಡಬಹುದು ಅಂತ ಹೇಳಿ. ಕಡೆಯದಾಗಿ ಆಯುಷ್ಮಾನ್ ಭಾರತ್ ತೆಗೆದಾಕ್ತಾರೆ ಅಂತ ಹೇಳ್ಬಿಟ್ಟು ಗಾಳಿ ಸುದ್ದಿ ಆಯ್ತು, ಇದು ನಿಜನಾ? ಸುಳ್ಳು ಇಲ್ಲ ಸರ್, ಸುಳ್ಳು ಇದು ಸುಳ್ಳಿದು. ನಮಗೆ ಯಾವುದೇ ಸರ್ಕಾರದಿಂದ ಈ ಮಾಹಿತಿ ಬಂದಿಲ್ಲ, ಆಯುಷ್ಮಾನ್ ಭಾರತ್ ತೆಗಿತಾರೆ ಅಂತ ಯಾವುದೇ ಮಾಹಿತಿ ಬಂದಿಲ್ಲ, ಇದು ವದಂತಿ ಇರ್ಬೋದು. ನಮಗೆ ಯಾವುದೇ ಸರ್ಕಾರದಿಂದ ಯಾವುದೇ ಆದೇಶ ಬಂದಿಲ್ಲ, ಯಾವುದೇ ಮೆಸೇಜ್ ಕೂಡ ಬಂದಿಲ್ಲ ನಮಗೆ ಈ ವಿಚಾರವಾಗಿ, ನಮ್ಗೆ ಯಾವ್ದು ಬಂದಿಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್. ಆಮೇಲೆ ಒಂದು ವಿಚಾರ ಹೇಳ್ಬೇಕಂದ್ರೆ, ಸಾರ್ವಜನಿಕರಲ್ಲಿ ಈಗ ಯಾರೇ ಒಬ್ಬ ಆರೋಗ್ಯ ವಿಚಾರವಾಗಿ ಒಂದು ಟ್ರೀಟ್ಮೆಂಟ್ ವಿಚಾರವಾಗಿ ಆಸ್ಪತ್ರೆಗೆ ಬರಬೇಕಾದ್ರೆ, ಆತ ಬರಬೇಕಾದ್ರೆ ಒಂದು ಆಧಾರ್ ಕಾರ್ಡ್ ಒಂದು BPL ಕಾರ್ಡ್ನ ತಗೊಂಬರೋದು ಅವನು ಒಂದು ಕಡ್ಡಾಯ ಇದ್ರೆ ಅವನಿಗೆ ಶಿರಾ ತಾಲೂಕು ಚಿಕ್ಕನಡಿಯ SKVD ಶಾಲೆಯ ಉಪ ಪ್ರಾಂಶುಪಾಲರಾದ ಗಂಗಾಧರ್ ಅವರ ವರ್ಗಾವಣೆಯನ್ನು ಖಂಡಿಸಿ ಊಟ ಬಿಟ್ಟು ಪ್ರತಿಭಟಿಸಿದ ಶಾಲಾ ವಿದ್ಯಾರ್ಥಿಗಳು. ಮುರುಳಿಗಿರಿಯಪ್ಪ ಅವರ ಮಗ ರಾಜೇಶ್ ಗೌಡರು, ಸನ್ಮಾನ್ಯ ರಾಜೇಶ್ ಗೌಡರು ಡಾಕ್ಟರು ನಮ್ಮ ಶಾಲೆಗೆ ನೀರನ್ನು ಕೊಡಿಸಿದ್ದಾರೆ. ಗೊತ್ತಿದೆಯಲ್ಲ ನಿಮಗೆಲ್ಲ, ನಾವೆಷ್ಟು ಶ್ರಮ ಬಿಡ್ತಿದ್ದು 13 ಕ್ಯಾನ್ ನೀರು ತರೋದು, ಅವೆಲ್ಲ ದಿನ ಎಷ್ಟು ಕಷ್ಟ ಆಗೋದು ನೋಡಿ, ಇವೆಲ್ಲ ಒಳ್ಳೇದಾಗುತ್ತೆ. ಇನ್ನ ಹೇಳಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ ನನಗೆ, ನಮ್ಮ ಲೈಬ್ರರಿಗೆ ಒಂದು ಏನಾರು ಒಂದು ವಸ್ತು ವ್ಯವಸ್ಥೆ ಮಾಡ್ತೀವಿ ಸರ್, ಟೇಬಲ್ಲು ಮತ್ತೆ ಬೀರ್ಗಳು ಒಂದು ಏನೋ ಒಂದು ಆಧುನೀಕರಣ ಮಾಡೋಣ ಸರ್ ಅಂತ ಹೇಳಿದ್ರೆ, ಇನ್ನು ವಾರ 15 ದಿನಗಳು ಅದನ್ನು ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ. ನಾನು ಇರಲಿ ಇಲ್ಲದಲ್ಲೇ ಇರಲಿ ಈ ಸಂಸ್ಥೆಗೆ ಬರ್ತಾ, ಯಾಕಂದ್ರೆ ನಾವೆಲ್ಲ ಜೀರೋಗಳು ಬಿಡಿ, ಉಗ್ರಗೌಡರು ಕೊಟ್ಟಿರ್ತಕ್ಕಂಥ ದಾನ ಜಮೀನಲ್ಲಿ ಇಲ್ಲಿ ಓಡಾಡಿರೋದೆ ನಮ್ಮ ಪುಣ್ಯದ ಕೆಲಸ ಅಂತಂದ್ರೆ ಸರ್ವಿಸ್ ಮಾಡಿದ್ದೀವಲ್ಲ. ನಾನು ಕೂಡ ನಾನು ಎಲ್ಲೂ ಮಾಡಿಲ್ಲ, 4 ವರ್ಷ 3ವರ್ಷ ಮಾಡಿರೋದು, 3 ವರ್ಷ ಆಗ್ತಾನೆ ಟ್ರಾನ್ಸ್ಫರ್ ಮಾಡ್ಕೊಂಡು ಬರ್ತಿದ್ದೆ ನಾನು, ಪ್ರೈಮರಿಲೂ ಅಷ್ಟೇ ಸ್ಕೂಲಲ್ಲೂ ಅಷ್ಟೇ ಇಲ್ಲೇ ಇರೋದು. ದಯವಿಟ್ಟು ಅವಕಾಶ ಮಾಡಿಕೊಡಿ, ಪ್ಲೀಸ್ ಅವಕಾಶ ಮಾಡಿಕೊಡಿ. ಯಾಕೆ ಸುಮ್ಮನೆ ನಾವು ಚೆನ್ನಾಗಿ ಖುಷಿಯಾಗಿ ಹೋಗೋಣ, ಖುಷಿಯಾಗಿ ಬರೋಣ, ಇನ್ನು ಸಿಕ್ಕಿದಾಗ ನಾವೆಲ್ಲ ಮಾತಾಡ್ಸ್ಬೇಕು, ನಮ್ಮ ಸಂಬಂಧಗಳಿಗೆ ಯಾರೇನು ಮಾಡೋದಕ್ಕಾಗೋದಿಲ್ಲ. ಅರ್ಥ ಆಗ್ತಿದೆಯಾ? ನನಗೂ ಗೊತ್ತಾಗ್ತಿದೆ ನಿಮ್ಮ ಪರಿಸ್ಥಿತಿಗಳು ಸರಿ ಇದ್ರೆ ಒಂದು ಸ್ವಲ್ಪ ಏನೋ ಚೆನ್ನಾಗಿರೋದು ಅಂತ ನಿಮಗೆಲ್ಲ ಇದೇ ಫೀಲಿಂಗು. ಬಟ್ ನನಗೂ ಕೂಡ ನನಗೂ ಬಿಟ್ಟು ಹೋಗಿ ಮನಸ್ಸಿಲ್ಲ, ನಾನು ಕೂಡ ಭಾಳ ಯೋಚನೆ ಮಾಡಿ ಯೋಚನೆ ಮಾಡಿನೇ ತೊಗೊಂಡಿದ್ದು. ನಾನು ಯಾವುದೇ ಕೆಲಸ ಮಾಡ್ಬೇಕಾದ್ರೆ ಭಾಳ ಯೋಚನೆ ಮಾಡ್ತೀನಿ, ಒಬ್ಬನೇ ಕೂತ್ಕೊಂಡು ಯೋಚನೆ ಮಾಡಿನೇ ತೊಗೊಂಡಿದ್ದು. ನನಗೂ ಕೂಡ ಈ ಮಧ್ಯದಲ್ಲಿ ಬಿಟ್ಟು ಹೋಗಿ ಬೇಜಾರು ಇತ್ತು, ಏನು ಮಾಡ್ತೀನಿ, ವಿಧಿ ಇಲ್ವಲ್ಲ, ಯಾವತ್ತಿದ್ರು ಹೋಗಲೇಬೇಕು, ನಾನು ಇಲ್ಲೇ ಇರೋಕ್ಕಾಗೋದಿಲ್ಲ. ಅರ್ಥ ಆಗ್ತಿದೆಯಾ?
ಯಾವತ್ತಿದ್ರು ಕೂಡ ಒಂದಲ್ಲ ಒಂದಿನ ಹೋಗ್ಬೇಕು. ಈಗ ನೀವು ಆಯ್ತಪ್ಪ, ಈಗ ನಿಮ್ದೆಲ್ಲ ಪಿ ಯು ಸಿ ಆಗ ಎಸ್ ಎಲ್ ಸಿ ಪಾಸ್ ಆಗುತ್ತೆ, ಇಲ್ಲೇ ಇರಿ ಅಂತ ಹೇಳೋಕ್ಕಾಗತ್ತಾ? ನಾವು ಹೋಗ್ಲಿ, ನೀವು ಇರೋಕ್ಕಾಗತ್ತಾ? ಆಲೋಚನೆ ಮಾಡಿ. ಹಾಂ, ಹಂಗಾಗಿರುತ್ತೆ. ದಯವಿಟ್ಟು ಸಹಕಾರ ಕೊಡಿ, ಆಯ್ತಾ? ಏನೂ ಆಗೋದಿಲ್ಲ. ಇನ್ನೂ ಒಂದು ವಾರ ಇರ್ತೀನಿ, ನಾನು ನಿಮ್ಮ ಜೊತೆಗೆ ಇರ್ತೀನಿ. ರಿಲೀವ್ ಆಗಲ್ಲ ಈಗಲೆಯ, ಇನ್ನೂ ನನಗೆ ಆರ್ಡ್ರೆಲ್ಲ ಬರಬೇಕು. ಬೇಜಾರು ಮಾಡ್ಕೊ, ಯಾರು ನೊಂದ್ಕೊಳ ಅಂತ ಬೇಕಾಗಿಲ್ಲಪ್ಪ. ಯಾಕೆ ಅಳೋದಿಲ್ಲ, ಯಾಕೆ ಮಾಡ್ತೀರಾ? ಹಾಂ, ಎಲ್ಲರೂ ನಾವು ಬಂದೆ, ಅವೆಲ್ಲ ಒಳ್ಳೆ ಬೆಳವಣಿಗೆ ಅಲ್ಲ. ದಯವಿಟ್ಟು ಸಹಕರಿಸಿ. ನನ್ನಿಂದನೂ ಕೂಡ ತಪ್ಪಾಗಿದೆ, ನಾನು ಕೌನ್ಸಿಲಿಂಗ್ ಅಟೆಂಡ್ ಮಾಡಬಾರ್ದಾಯ್ತು, ಪ್ಲೇಸ್ ತಗೋಬಾರ್ದಾಯ್ತು. ಬಟ್ ಏನು ಮತ್ತೆ ಅವಕಾಶ ಸಿಗುತ್ತೆ ಅದು ಹಾಳು ಮಾಡ್ಕೊಂಡ್ರೆ ಸರಿ ಆಗುತ್ತಾ? ಹಾಂ, ದಯವಿಟ್ಟಪ್ಪ ಕ್ಷಮಿಸ್ರಿ, ಹಂಗೆಲ್ಲ ಮಾಡಕ್ಕೆ ಹೋಗಬೇಡಿ. ನೀವು ಪ್ರೇಯರ್ ಮುಗಿಸ್ಕೊಂಡು ಕ್ಲಾಸ್ ಒಳಗೆ ಹೋಗಿ, ಅಷ್ಟೇ ನನ್ನ ರಿಕ್ವೆಸ್ಟ್ ಅಷ್ಟೇ. ಒಂದು ಮಾತು ಹೇಳ್ತೀನಿ ಕೇಳಿಸ್ಬಿಡಿ, ಒಂದು ಮಾತು ಹೇಳ್ತೀನಿ ಕೇಳಿಸ್ಬಿಡಿ. ಈಗ ನಿಮಗೆ ಒಳ್ಳೇದಾಗಲಿ ಅಂತ ನಾವೆಲ್ಲ ನಮ್ಮ ಸೇವೆಯನ್ನು ಮಾಡಿದೀವಲ್ವಾ, ಹಂಗೆ ನೀವು ಕೂಡ ಸರಿಗೆ ಒಳ್ಳೇದಾಗಬೇಕು. ಅದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ, ಬಳಸ್ಕೋಬೇಕಂತ ನೀವು ಬಯಸಬೇಕು. ಎಲ್ಲ ಒಳ್ಳೇದಲ್ಲ ನೋಡಿ, ಈಗೆಲ್ಲ ಮಾಡಬಾರ್ದು, ಈಗೆಲ್ಲ ಮಾಡಬಾರ್ದು. ನೋಡಿ, ದಯವಿಟ್ಟು ಪ್ಲೀಸ್ ಬಿ ಕ್ವೈಟ್. ಇಲ್ಲಿ ನೋಡಿ, ಕೇಳಿ ಕೇಳಿ, ಗಂಗಾಧರ ಸಾಹೇಬ್ರು ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಎಷ್ಟು ಅಭಿಮಾನ ಅನ್ನೋದಕ್ಕೆ ಇದಕ್ಕಿಂತ ಹೆಚ್ಚಿಗೆ ಇನ್ನೇನು ಬೇಕಾಗಿಲ್ಲ ಅಲ್ವಾ? ಎಲ್ಲ ಒಂದು ಜೋರಾಗಿ ಚಪ್ಪಾಳೆ ತಪ್ಪಬೇಕು ಅವ್ರಿಗೆ. ಆಮೇಲೆ ತಿಳ್ಕೊಳ್ಳಿ ಏನಾಗ್ತದೆ ಅಂತಂತಂದ್ರೆ, ಅವರು ಫೆಬ್ರವರಿನಲ್ಲೇ ಪರೀಕ್ಷೆ ಬರೆದಿದ್ರು. ಪರೀಕ್ಷೆನಲ್ಲಿ ಯಾರೂ ಪಾಸಾಗಲ್ಲ, ಭಾಳ ಕಷ್ಟ ಇರ್ತದೆ. ಬಿ ಆರ್ ಸಿ ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ಗಳು, ಆಮೇಲೆ ಇನ್ನಿತರ ಕೆಲವು ಎ ಪಿ ಸಿಗಳು, ಫುಡ್ ಇನ್ಸ್ಪೆಕ್ಟರ್, ಅಲ್ಲೆಲ್ಲ ಎಕ್ಸಾಮ್ ಬರೀಬೇಕು. ಅದನ್ನು ಎಕ್ಸಾಮ್ ಬರೆದು ಕೆಲವೇ ವ್ಯಕ್ತಿಗಳು ಪಾಸ್ ಆಗಿದ್ದಾರೆ, ಅದರಲ್ಲಿ ಅವರೂ ಒಬ್ರು. ಅದಕ್ಕೆ ಇನ್ನೊಂದು ಚಪ್ಪಾಳೆ ಬರಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಇಡೀ ತಿಪಟೂರಿನ ಒಂದು ಹೆಡ್ಡಿಗೆ ಅವರು, ಇಡೀ ತಿಪಟೂರಿನ ಎಲ್ಲ ಶಾಲೆಗಳು ಅವ್ರ ಅಂಡರ್ ಬರ್ತವೆ ನೋಡಿ. ನಾವು ಅದನ್ನೇ ಚರ್ಚೆ ಮಾಡಿದ್ವಿ. ನಾನೇ ಕೇಳಿದೆ, ಸರ್ ಮದ್ಗಿರಿಗೆ ಬಂದ್ಬಿಡಿ ಸರ್, ನನಗೆ ಮದ್ಗಿರಿ ಅಲ್ಲೇ ಇರ್ತೀನಲ್ಲ, ಮದ್ಗಿರಿಗೆ ಬಂದ್ಬಿಡಿ ಸರ್ ಅಂತಂದೆ. ಅವರೊಂದು ಮಾತು ಹೇಳಿದ್ರು, ಇಲ್ಲಿ ಖಾಲಿ ಇದ್ರೆ ಎಲ್ಲಿ, ಶಿರಾ ಖಾಲಿ ಇದ್ರೆ ಶಿರಾನೇ ತಗೊಂತಿದ್ದೆ ಸರ್ ನಾನು. ಶಿರಾ ಖಾಲಿ ಇಲ್ಲ, ಅದಕ್ಕೆ ಅನಿವಾರ್ಯ ಆಯಿತು, ತಿಪಟೂರಲ್ಲಿ ನಾನು ಹಿಂದೆ ಕೆಲಸ ಮಾಡಿದ್ದೀನಿ, ಅಲ್ಲಿಗೆ ಹೋಗ್ತೀನಿ ನನಗೆ ಅಂತಂದ್ರು. ತಿಪಟೂರು ಅಂದರೆ ಅದೊಂದು ದೊಡ್ಡ ತಾಲೂಕು, ಅರ್ಥ ಮಾಡ್ಕೊಳ್ಳಿ. ಇದು ಒಂದು ಶಾಲೆಗೆ ಹೆಡ್ ಆಗಿದ್ರು ಅವರು. ಈಗ ಎಷ್ಟೊಂದು ಪ್ರಾಥಮಿಕ ಶಾಲೆಗಳು ಬರ್ತವೆ, ಎಷ್ಟೊಂದು ಪ್ರೌಢಶಾಲೆಗಳು ಬರ್ತವೆ. ಬಿ ಒ ನಂತರ ಸಾಹೇಬ್ರೆ ಹೆಡ್ಡು, ಬಿ ಆರ್ ಸಿ ಅಂತೇಳಿ, ಬ್ಲಾಕ್ ರಿಸೋರ್ಸ್ ಕೋಆರ್ಡಿನೇಟರ್ ಅಂತೇಳಿ, ಕ್ಷೇತ್ರ ಸಂಪನ್ಮೂಲ ಸಮನ್ವಯ. ತಿಳ್ಕೊಳ್ಳಿ, ಈಗ ಅವ್ರದ್ದು ಇನ್ನೊಂದು ಚಿಕ್ಕ ವಯಸ್ಸು, ಈಗ ಬಿ ಆರ್ ಸಿ ಆದರು, ನೆಕ್ಸ್ಟ್ ಇನ್ನು ಸ್ವಲ್ಪ ವರ್ಷಗಳಲ್ಲಿ ಬಿ ಒ ಆಗ್ತಾರೆ. ಬಿ ಒ ಆಗಿ ಶಿರಾಕ್ಕೆ ಬರ್ತಾರೆ ಅವರು, ಶಿರಾಕ್ಕೆ ಬರ್ತಾರೆ ಬಿ ಒ ಆಗಿ, ನೆಕ್ಸ್ಟ್ ಡಿ ಡಿ ಪಿ ಆಗಿ ಮಧುಗಿರಿ ಶೈಕ್ಷಣಿಕೆ ಬರ್ತಾರೆ. ಅವರೆಲ್ಲೂ ಹೋಗೋದಿಲ್ಲ ಅಂದರೆ ಒಂದು ಕಡೆ ನಿಲ್ಲಕ್ಕೆ ಸಾಧ್ಯನೇ ಇಲ್ಲ. ಯಾವೇ ಶಿಕ್ಷಕರಾಗಲಿ ಒಂದು ಕಡೆ ನಿಲ್ಲಕ್ಕಾಗೋದಿಲ್ಲ. ಬಟ್ ನಿಮ್ಮ ಅಭಿಮಾನಕ್ಕೆ ಅವರು ಚಿರಋಣಿ ಆಗಿದ್ದಾರೆ. ಯಾಕಂತಂದರೆ ನಾವು ಅವರು ಒಳ್ಳೆಯದನ್ನು ಬಯಸಬೇಕು. ಅವರ ಒಂದು ಆ ಸ್ಕಿಲ್ ಏನಿದೆ, ಅಡ್ಮಿನಿಸ್ಟ್ರೇಷನ್ ಸ್ಕಿಲ್ಲು, ಟೀಚಿಂಗ್ ಸ್ಕಿಲ್ಲು, ಅದು ಒಂದು ಶಾಲೆಗೆ ಅಷ್ಟೇ ಅಲ್ಲ, ಇಡೀ ತಾಲೂಕಿಗೆಲ್ಲ ಹೋಗಬೇಕು. ಈಗ ಬೇರೆ ಬೇರೆ ಶಾಲೆಗಿರ್ತವೆ, ಬೇರೆ ಬೇರೆ ಮಕ್ಕಳಿರ್ತವೆ. ನಿಮಗೆ ವಿದ್ಯಾಧಾರೆ ಎರೆದಿದ್ದಾರೆ, ನಿಮಗೆ 4 ವರ್ಷಗಳ ಕಾಲ ಧಾರೆ ಎರೆದಿದ್ದಾರೆ. ಈಗ ಅವ್ರಿಗೊಂದು ಅವಕಾಶ ಸಿಕ್ಕಿದೆ. ಬಿ ಆರ್ ಸಿ ಅಂತಂದರೆ ಎಲ್ಲರಿಗೂ ಹೋಗೋಕ್ಕಾಗಲ್ಲ, ಅವ್ರಿಗೆ ಅದೃಷ್ಟ ಸಿಕ್ಕಿದೆ, ಅವಕಾಶ ಸಿಕ್ಕಿದೆ. ಇಡೀ ಎಲ್ಲ ಶಾಲೆಗಳು ಇಂಪ್ರೂವ್ ಆಗ್ತವೆ. ಎಲ್ಲಿ ತಿಪಟೂರಲ್ಲಿ ಎಲ್ಲ ಪ್ರಾಥಮಿಕ ಶಾಲೆಗಳು, ಪ್ರೌಢಶಾಲೆಗಳನ್ನು ಒಂದು ತಿಂಗಳು ಸಾಕು ಅವ್ರಿಗೆ, ಒಂದು ತಿಂಗಳಿಂದ 2 ತಿಂಗಳು. ನಾವು ನೋಡಿದ್ದೀವಿ ಅವ್ರ ಕೆಪಾಸಿಟಿ, ನಮ್ಗೆ ಗೊತ್ತಿದೆ, ಸಾಹೇಬ್ರ ಕೆಪಾಸಿಟಿ ಗೊತ್ತಿದೆ. 2 ತಿಂಗಳಲ್ಲೇ ಲೈನಿಗೆ ಬರ್ತವೆ, ಟ್ರ್ಯಾಕ್ ಬಿಟ್ಟು ಹೋಗ್ತಿದ್ರೆ ಲೈನಿಗೆ ತಗೋಬರ್ತಾರೆ. ಒಳ್ಳೆ ಟೀಚಿಂಗ್ ಆಗ್ತದೆ ಅಲ್ವಾ, ಶಾಲೆಗಳು ಶಿಕ್ಷಣ ವ್ಯವಸ್ಥೆ ಸಬಲೀಕರಣಗೊಳ್ಳುತ್ತೆ, ಉತ್ತಮವಾದ ಪಾಠ ಬೋಧನೆ ನಡೀತದೆ. ಅರ್ಥ ಆಗಿದೆ ಅಲ್ಲ? ಹೀಗಾಗಿ ಅದರ ಒಂದು ಶ್ರೇಯಸ್ಸು ಅವ್ರು ಸಲ್ತದ ಅವ್ರಿಗೆ, ಸಾಹೇಬ್ರಿಗೆ. ಅದಕ್ಕೆ ತಾವೆಲ್ಲ ಇದನ್ನು ಸೂಕ್ಷ್ಮತೆಯನ್ನು ಅರ್ಥ, ನಿಮಗೆ ನೋವಿದೆ ಮನಸ್ಸಲ್ಲಿ, ನಿಮಗೆ ಎಷ್ಟು ನೋವಿದೆ ನಮಗೂ ನೋವಿದೆ. ಈಗ ಅವ್ರು ಹೋಗ್ತಾರಂತಂದರೆ ಜಾಸ್ತಿ ಪ್ರೆಷರ್ ನನಗಾಗ್ತಾ ಇದೆ, ರಾತ್ರಿ ನಿದ್ದೆ ಬರ್ತಿಲ್ಲ ನಾನು.
ಅಯ್ಯೋ ಮರ 700 ಹುಡುಗರನ್ನ ಕಟ್ಕೊಂಡು ಹೆಂಗಪ್ಪ ಹೆಂಗ ಮಾಡೋದು ಅಂತಂದ್. ಯಾಕಂದ್ರೆ ಅವರೇ ಬೇರೆ, ಅವ್ರ ಪರ್ಸನಾಲಿಟಿ ವ್ಯಕ್ತಿತ್ವನೇ ಬೇರೆ, ನಾನೇ ಬೇರೆ, ನನ್ನ ಪರ್ಸನಾಲಿಟಿ ವ್ಯಕ್ತಿತ್ವನೇ ಬೇರೆ. ಮನಸ್ಸಿನಲ್ಲಿ ನೋವಿದೆ, ಒಂದ್ ಕಡೆ ಸಂತೋಷ ಇದೆ. BRC ಆದ್ರು ನಮ್ಮ ಸಾಹೇಬ್ರು, BRC ಆದ್ರು ಅಲ್ವಾ, ನನ್ಕಿಂತ ತುಂಬಾ ಚಿಕ್ಕವ್ರು ಆದ್ರೂ ಅವರು ನಮ್ಮ ಸಾಹೇಬ್ರೇನೆ. BRC ಆದ್ರು ಅನ್ನೋ ಖುಷಿ ನಮಗಿದೆ. ಆದ್ರೆ ಒಂದ್ ಕಡೆ ನಿಮ್ಮನ್ ನೋಡಿದ್ರೆ, ನಮ್ಮನ್ನೆಲ್ಲ ನೋಡಿದ್ರೆ ಓದ್ತಾ, ನಾ ಆಕ್ಚುಲಿ ನಾವು ಅನ್ಕೊಂಡ್ ಬಂದಿದ್ವಿ ಹೆಂಗಾದ್ರೆ ಸಾಹೇಬ್ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತಿದೆ, ಮೀಟಿಂಗ್ಗಳಲ್ಲಿ ಮಾಡ್ಬೇಕಾದ್ರೆ ನಾವು ಸೇರ್ತೀವಿ, ಚೆನ್ನಾಗಿ ಗೊತ್ತಿದೆ. ಬಹಳ ಸ್ಟ್ರಿಕ್ಟು ಅಂತಂದ್ರು, ನಮ್ಗೆ ಅದೇ ಬೇಕಾಗಿತ್ತು. ಯಾಕಂದ್ರೆ 11 ವರ್ಷ ಸರ್ವಿಸ್ ಮಾಡಿದ್ರೆ ನಾವು ಅಂಥದೇ ಇಷ್ಟಪಡ್ತಿದ್ವಿ, ಅಂತ ವ್ಯಕ್ತಿ ನಮ್ಗೆ ಸಿಕ್ಕಿದ್ರು. ಇನ್ನೊಂದು 2 ವರ್ಷ ಇದ್ರೆ ಚೆನ್ನಾಗಿತ್ತು ಅಂತಂದು ಭಾವನೆ. ಯಾಕಂದ್ರೆ ನಾವು ಪಾಠದ ಕಡೆ ಹೆಚ್ಚು ಗಮನ ಕೊಡ್ಲಿಕ್ಕೆ ಆಗ್ತಿತ್ತು. ಅಂತ ಅವರು ಅಷ್ಟು ಅದ್ಭುತವಾಗಿ ಅಡ್ಮಿನಿಸ್ಟ್ರೇಷನ್ ನಾವು ನೋಡಿ, ಒಂದು ಹೇಳ್ತೀನಿ. ನಾನು ಲಾಸ್ಟ್ ಇಯರ್ 20 August ಬಂದೆ ಇಲ್ಲಿ ಜಾಯ್ನ್ ಆದೆ. 20 August ಏನು ಶಿಸ್ತಿತ್ತು ಚಿಕ್ಕನಹಳ್ಳಿ ಶಾಲೆಯಲ್ಲಿ ಪ್ರತಿದಿನ, ಅದೇ ಶಿಸ್ತು ಇವತ್ತೆಷ್ಟು 19 September ಅದೇ ಇದೆ, ಸೇಮ್ ಇದೆ, ಬದಲಾವಣೆ ಇಲ್ಲ. ಅದೇ ಸ್ಕಿಲ್ಲು, ಅದೇ ಅದನ್ನ ನಾವು ಸಹಿಸ್ಕೋಬೇಕಾಗ್ತದೆ, ಅದ್ರಾಗ ಎರಡು ಮಾತಿಲ್ಲ. ಆದ್ರೆ ಕಲಿಬೇಕಾದ ಜಾಸ್ತಿ ಇದೆ. ಏನೇ ಆಗ್ಲಿ, ಬೆಳಗ್ಗಿನ ಪ್ರೇಯರ್ ಆಗ್ಲಿ, ಪ್ರೇಯರ್ನಲ್ಲಿ ಅವ್ರು ಮಾಡೋ ಏನೋ ಬೋಧನೆಗಳಾಗ್ಲಿ, ಪ್ರತಿದಿನ ಹಾಗೇನೆ ಪ್ರತಿದಿನ ಅಸೆಂಬಲ್ ಮಾಡೋದಾಗ್ಲಿ, ಸ್ಕಾಲರ್ಶಿಪ್ ಆಗ್ಲಿ, ಶಿಸ್ತಾಗ್ಲಿ, ನೀರಾಗ್ಲಿ, ಯಾವ್ದು ಕೊರತೆನೂ ಇರ್ತಿರ್ಲಿಲ್ಲಪ್ಪ ನಿಮ್ಗೆ. ಅಪ್ ಟು ಡೇಟ್, ಟೈಮ್ ಟು ಟೈಮ್. 9 ಅವ್ರು ಇನ್ನು 8 ಬರ್ತಿದ್ರು, 8 ಕಾಲಂಗಿರೋರು, 8 ಅಲ್ಲಿಂದ ಹಿಡಿದು ಸಾಯಂಕಾಲ 5 ವರ್ಗುನು ಎಲ್ಲರೂ ಬರ್ತಿದ್ರು. ಅವರೇ ಬರ್ತಾರಂದ್ರೆ ಎಲ್ಲ ಬರಲೇಬೇಕು, ಕರೆಕ್ಟ್ ಆಗಿ ಬರ್ತಿದ್ವಿ. ಟೆಲಿ ಎಜುಕೇಶನ್ ಇರ್ಬೋದು ಎಲ್ಲ, ನಾನು ಎಷ್ಟು ಹೇಳಿ ನಾನು ಎಷ್ಟು ವರ್ಣಿಸ್ಲಿಕ್ಕೆ ಸಾಧ್ಯ ಇದೆ ನೀವೇ ತಿಳ್ಕೊಳ್ಳಿ. ಎಷ್ಟದು ಸರಿ, 600 590 ಸ್ಕಾಲರ್ಶಿಪ್ ಆಗಿದೆ ಅಂದ್ರೆ ಎಲ್ಲೂ ಆಗಿಲ್ಲ ಕಂಡ್ರಲ್ಲಿ, 99% ಅಚೀವ್ ಮಾಡಿದೀವಿ. ಅದು ಅದ್ ಬೇಕಾಗಿತ್ತ ಅವ್ರಿಗೆ, ಅವ್ರಿಗೆ ಅವಶ್ಯಕತೆ ಇತ್ತ, ಯಾಕೆ ಮಾಡಿದ್ರು? ಮಕ್ಕಳು ನೋಡಿದ್ದಾರೆ ದುಡ್ಡು, ಸರ್ಕಾರ ದುಡ್ಡು ಪೋಲ್ ಆಗ್ಬಾರ್ದು, ಮಕ್ಕಳಿಗೆ ಹೋಗ್ಲಿ, ಬಡತನ ಇದೆ ಯೂಸ್ ಆಗ್ಲಿ. ಆ ಬಡ ಮಕ್ಕಳಿಗೆ ಎಲ್ಲ ತರಿಸ್ಕೊಟ್ರಲ್ಲ, ಬೇರೆ ಬೇರೆ ಗಿಫ್ಟ್ಸ್ ಕೊಟ್ಟೋದ್ರು ಎಲ್ಲ ಬಂದು. ಅದಕ್ಕೆಲ್ಲ ಮೂಲ ಕಾರಣ ಗಂಗಾಧರ್ ಸಾಹೇಬ್. ಅವ್ರದ ಒಂದು ಕೆಲಸ ಇಲ್ಲಿಗೆ ಸೀಮಿತ ಆಗ್ಬಾರ್ದು, ಬಾವ್ಯಾಗಿನ ಕಪ್ಪಿ ಆಗ್ಬಾರ್ದು, ನಾವು ಸಮುದ್ರದ ಕಪ್ಪಿ ಆಗ್ಬೇಕು. ನಾವೆಲ್ಲ ಖುಷಿಯಿಂದ ನಗ್ನಗ್ತಾ ಅವ್ರನ್ನ ಬೀಳ್ಕೊಡೋಣ. ಯಾಕಂತಂದ್ರೆ BRC ಇಂದ ಮತ್ತೆ HM ಮತ್ತೆ ಅದೊಂಥರ ಪ್ರಮೋಷನ್ ಇದ್ದಂಗೆ, ಅದು ಇಕ್ವಲೆಂಟ್ ಕೇಳೋದಾದ್ರು. ಚೆನ್ನಾಗಿ ಖುಷಿಯಾಗ ಖುಷಿಯಾಗ ಬರೋಣ, ಹಿಂಗೆ ಸಿಕ್ಕಿದಾಗ ನಾವೆಲ್ಲ ಮಾತಾಡ್ಬೋದು. ನಮ್ಮ ಸಂಬಂಧಗಳಿಗೆ ಯಾರು ಏನು ಮಾಡೋದಕ್ಕಾಗಲಿಲ್ಲ.
ಅರ್ಥಿದ್ಯಾ, ನನಗೂ ಗೊತ್ತಾಗ್ತದೆ ನಿಮ್ಮ ಪರಿಸ್ಥಿತಿಗಳು ಸರ್ ಇದ್ರೆ ಸ್ವಲ್ಪ ಏನೋ ಚೆನ್ನಾಗಿರೋದು ಅಂತ ನಿಮಗೆಲ್ಲ ಇದೇ ಫೀಲಿಂಗು. ಬಟ್ ನನಗೂ ಕೂಡ ನನಗೂ ಬಿಟ್ಟವಾಗ ಮನಸ್ಸಿಲ್ಲ, ನಾನು ಕೂಡ ಭಾಳ ಯೋಚನೆ ಮಾಡಿ ಯೋಚನೆ ಮಾಡಿನೇ ತಗೊಂಡಿದ್ದು. ನಾನು ಯಾವುದೇ ಕೆಲಸ ಮಾಡ್ಬೇಕಾದ್ರೆ ಭಾಳ ಯೋಚನೆ ಮಾಡ್ತೀನಿ ಒಬ್ಬನೇ ಕೂತ್ಕೊಂಡು. ಹಾಂ, ಯೋಚನೆ ಮಾಡಿನೇ ತಗೊಂಡಿದ್ದು. ನನಗೂ ಕೂಡ ಈ ಮದ್ದಲ್ಲಿ ಬಿಟ್ಟವಾಗೆ ಬೇಜಾರ ಇತ್ತು. ಆ ಏನು ಮಾಡ್ತೀರಿ, ವಿಧಿ ಇಲ್ವಲ್ಲ, ಯಾವತ್ತಿದ್ರು ಹೋಗ್ಲೇಬೇಕು, ನಮ್ಮದೇ ಇರೋಕ್ಕಾಗಂಗಿಲ್ಲ. ಭಾವನೆಗಳಿಗೆ ಒಳಗಾಗದೆ ನಿಮ್ಮ ಪಾಡಿಗೆ ನೀವು ದಿನನಿತ್ಯ ಏನ್ ಡಿಸಿಪ್ಲಿನ್ ಮೇಂಟೈನ್ ಮಾಡ್ತಿದ್ರೋ ಅದೇ ತರ ಎದ್ಬಿಟ್ಟು ನಿಧಾನಕ್ಕೆ ಸಾಲಾಗಿ ನೀವು ಎಲ್ಲಿಗೆ ಹೋಗ್ಬೇಕು, ಹಾಲು ಕುಡಿಯೋ ಹೋಗ್ಬೇಕು, ಆಮೇಲೆ ತರಗತಿಗಳಿಗೆ ಹೋಗ್ಬೇಕು. ಇಷ್ಟೇ ನಮ್ಮ ಕೈಯಿಂದ ಏನಾಗೋದು, ಪ್ರೀತಿಯನ್ನು ವ್ಯಕ್ತಪಡಿಸೋದು. ಅದರ ಆಚೆ ಏನು ಮಾಡೋಕ್ಕಾಗಲ್ಲ, ಅವರು ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ, ಕ್ಯಾನ್ಸಲ್ ಆಗಕ್ಕೆ ಸಾಧ್ಯನೂ ಇಲ್ಲ ಅದು ಅಲ್ವಾ. ಭಾಳ ಕಷ್ಟ ಇದೆ, ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ, ಸಾಹೇಬ್ರಿಗೆ ಒಳ್ಳೇದಾಗ್ಲಿ, ಮತ್ತೆ ಅವರು ನಾವೆಲ್ಲ ಚರ್ಚೆ ಮಾಡ್ತೀವಿ. ಓಕೆ, ಧನ್ಯವಾದಗಳು. ಈಗ ಹಾಲು ಕುಡಿಯೋಕೆ ಹೋಗಿ, ಎದ್ದೇಳಿ ಹಾಲು ಕುಡಿಯೋಕೆ ಹೋಗ್ರಿ. ಶಿರಾ ತಾಲೂಕು ಬುಕ್ಕಾಪಟ್ಟಣದ ಸರ್ಕಾರಿ ಪ್ರೌಢಶಾಲೆಯ ಮಕ್ಕಳು ಮಧುಗಿರಿ ಶೈಕ್ಷಣಿಕ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ರಾಜ್ಯಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಸರ್ಕಾರಿ ಪ್ರೌಢಶಾಲೆ ಬುಕ್ಕಾಪಟ್ಟಣ ಬಾಲಕಿಯರ ಜಿಲ್ಲಾ ಮಟ್ಟದ ಪ್ರೌಢಶಾಲೆಗಳ ಕ್ರೀಡಾಕೂಟದಲ್ಲಿ ವಾಲಿಬಾಲ್ನಲ್ಲಿ ಪ್ರಥಮ ಸ್ಥಾನ ಪಡೆದು ವಿಭಾಗೀಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಇವರಿಗೆ ಶುಭ ಕೋರುವವರು ಮುಖ್ಯ ಶಿಕ್ಷಕರು, ಶಿಕ್ಷಕ ವೃಂದದವರು ಮತ್ತು ಸಿಬ್ಬಂದಿ ವರ್ಗದವರು, ಎಸ್ಡಿಎಂಸಿ ಅಧ್ಯಕ್ಷರು, ಸದಸ್ಯರುಗಳು ಹಾಗೂ ಬುಕ್ಕಾಪಟ್ಟಣ ಊರಿನ ಗ್ರಾಮಸ್ಥರು. ಶಿರಾ ತಾಲೂಕು ಬುಕ್ಕಾಪಟ್ಟಣದ ಆಕ್ಸ್ಫರ್ಡ್ ಇಂಗ್ಲಿಷ್ ಶಾಲೆಯ ಮಕ್ಕಳು ಮಧುಗಿರಿ ಶೈಕ್ಷಣಿಕ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿ ಶಾಲೆಗೆ ಕೀರ್ತಿ ತಂದಿರುತ್ತಾರೆ. ಬುಕ್ಕಾಪಟ್ಟಣದ ಆಕ್ಸ್ಫರ್ಡ್ ಇಂಗ್ಲಿಷ್ ಶಾಲೆಯ ಮಕ್ಕಳು ಮಧುಗಿರಿ ಶೈಕ್ಷಣಿಕ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಬಾಲಕರ ಶಟಲ್ ಬ್ಯಾಡ್ಮಿಂಟನ್ ಅಲ್ಲಿ ಪ್ರಥಮ ಸ್ಥಾನ ಪಡೆದು ವಿಭಾಗ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಮತ್ತು ಬಾಲಕಿಯರ ಎತ್ತರ ಜಿಗಿತದಲ್ಲಿ ಉಷಾರಾಣಿ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿ ಶಾಲೆಗೆ ಕೀರ್ತಿ ತಂದಿರುತ್ತಾರೆ. ಇವರಿಗೆ ಶಾಲೆಯ ಸಂಸ್ಥಾಪಕರಾದ ದೊಡ್ಡಸಿದ್ದಪ್ಪ, ಕಾರ್ಯದರ್ಶಿಗಳಾದ ಲತಾ ದೊಡ್ಡಸಿದ್ದಪ್ಪ, ಮುಖ್ಯ ಶಿಕ್ಷಕರಾದ ರಾಜಣ್ಣ, ದೈಹಿಕ ಶಿಕ್ಷಣ ಶಿಕ್ಷಕರಾದ ಕಿರಣ್ ಕುಮಾರ್, ಸಹ ಶಿಕ್ಷಕರು, ವಿದ್ಯಾರ್ಥಿಗಳು ಅಭಿನಂದನೆ ಸಲ್ಲಿಸಿದ್ದಾರೆ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರಧ್ವನಿ.